हाय फ्रेंड्स, कानून कलिके यूट्यूब चैनल गे स्वागत। इवत्तु नावु अपकृत्य कानूनिनल्ली हल्ले मत्तु प्रहार एंब विषयद बग्गे तिळियोण। मोदलनेयदागि हल्ले एंदरेनु अदर अर्थद बग्गे तिळियोण। हल्ले एंदरे ओब्ब व्यक्तियु इन्नोब्ब व्यक्तिय मेले उद्देशपूर्वकवागि बलप्रयोग माडुवुदागलि अथवा आ बलप्रयोग माडलेंदु ಸನ್ನದ್ಧವಾಗುವುದಾಗಲೀ ಮಾಡುವುದೇ ಹಲ್ಲೆ ಎಂದು ಪರಿಗಣಿಸಲಾಗುವುದು। ಈ ಹಲ್ಲೆ ಎಂದು ಪರಿಗಣಿಸಲು ಮೂರು ಮುಖ್ಯವಾದ ಘಟಕ ಅಂಶಗಳನ್ನು ಕಾಣಬಹುದು, ಅವುಗಳನ್ನು ತಿಳಿಯೋಣ। ಮೊದಲನೆಯದಾಗಿ ಇನ್ನೊಬ್ಬ ವ್ಯಕ್ತಿಯ ಮೇಲೆ ಬಲಪ್ರಯೋಗದ ಉದ್ದೇಶ, ಅಂದರೆ ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಯ ಮೇಲೆ ಬಲಪ್ರಯೋಗದ ಅಥವಾ ಬಲಪ್ರಯೋಗ ಮಾಡಬೇಕೆಂಬ ಉದ್ದೇಶವನ್ನು ಹೊಂದಿದ್ದಲ್ಲಿ ಅದು ಹಲ್ಲೆ ಎಂದು ಪರಿಗಣಿಸಬಹುದು। ಎರಡನೆಯದಾಗಿ ಸನ್ನದ್ಧತೆ, ಈ ಉದ್ದೇಶವು ಜಾರಿಗೊಳಿಸುವ ಸಲುವಾಗಿ ಆ ವ್ಯಕ್ತಿಯು ಸನ್ನದ್ಧತೆಯನ್ನು ಮಾಡಿಕೊಂಡಿದ್ದರೆ ಅದನ್ನು ಹಲ್ಲೆ ಎಂದು ಹೇಳಬಹುದು। ಹಾಗೂ ಮೂರನೆಯದಾಗಿ ಪ್ರಕಟಿತ ಕೃತ್ಯ, ಅಂದರೆ ಆ ಉದ್ದೇಶವು ಜಾರಿಗೊಳಿಸಿದ ನಂತರ ಅದನ್ನು ಅದರ ಕುರಿತಾದ ಪ್ರಕಟಿತ ಕೃತ್ಯವೆಂದು ಪ್ರಕಟಿಸಿದಾಗ ಮಾತ್ರ ಅದು ಹಲ್ಲೆ ಎಂದು ಹೇಳಬಹುದು। ಈ ಮೂರು ಮುಖ್ಯ ಅಂಶಗಳನ್ನು ಒಳಗೊಂಡಿದ್ದರೆ ಅದನ್ನು ಹಲ್ಲೆ ಎಂದು ಪರಿಗಣಿಸಲಾಗುತ್ತದೆ। ಈಗ ಪ್ರಹಾರ ಎಂದರೇನು, ಅದರ ಅರ್ಥ ಹಾಗೂ ಅದರ ಅಂಶಗಳ ಬಗ್ಗೆ ತಿಳಿಯೋಣ। ಪ್ರಹಾರ ಎಂದರೆ ಒಬ್ಬ ವ್ಯಕ್ತಿಯನ್ನು ರೋಷದಿಂದ ಅವನಿಗೆ ವ್ಯಕ್ತಿಗತ ನಷ್ಟವನ್ನುಂಟು ಮಾಡುವ ಉದ್ದೇಶದಿಂದ ಪ್ರತ್ಯಕ್ಷವಾಗಿ ಅವನಿಗೆ ತಾಗಿಸಿದರೆ ಅಥವಾ ಏಟು ಕೊಟ್ಟರೆ ಅದು ಪ್ರಹಾರ ಎನಿಸುತ್ತದೆ। ಪ್ರಹಾರ ಎಂದು ಅನಿಸಿಕೊಳ್ಳಲು ಅದಕ್ಕೆ ಆದ ಮೂರು ಘಟಕ ಅಂಶಗಳನ್ನು ಹೊಂದಿದೆ, ಅವುಗಳನ್ನು ನೋಡೋಣ। ಪ್ರಹಾರದ ಘಟಕಾಂಶಗಳು, ಮೊದಲನೆಯದಾಗಿ ರೋಷದಿಂದ ತಾಗುವುದು ಅಥವಾ ಏಟು ಕೊಡುವುದು, ಅಂದರೆ ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಯನ್ನು ಯಾವ ಕಾರಣವಿಲ್ಲದೆ ರೋಷದಿಂದ ತಾಗುವುದು ಅಥವಾ ಏಟನ್ನು ನೀಡುವುದು, ಅಂದರೆ ಆತನಿಗೆ ತೊಂದರೆಯನ್ನುಂಟು ಮಾಡುವುದು ಪ್ರಹಾರದ ಒಂದು ಘಟಕ ಅಂಶವಾಗಿದೆ। ಎರಡನೆಯದಾಗಿ ಪ್ರತಿವಾದಿಗೆ ನಷ್ಟ ಮಾಡುವ ಉದ್ದೇಶವಿರಬೇಕು, ಅಂದರೆ ಆ ಕೃತ್ಯವು ಪ್ರತಿವಾದಿಗೆ ನಷ್ಟವನ್ನುಂಟು ಮಾಡುವ ಉದ್ದೇಶವನ್ನು ಹೊಂದಿರಬೇಕು। ಹಾಗೂ ಮೂರನೆಯದಾಗಿ ನಷ್ಟ ಉಂಟಾಗಿರಬೇಕು, ಆ ಪ್ರತಿವಾದಿಗೆ ನಷ್ಟ ಮಾಡುವ ಉದ್ದೇಶದಿಂದ ಆ ವ್ಯಕ್ತಿಗೆ ಹಾನಿಯಾಗಿರಬೇಕು। ಇದು ಪ್ರಹಾರದ ಘಟಕ ಅಂಶವಾಗಿವೆ। ಈಗ ಪ್ರಹಾರ ಹಾಗೂ ಹಲ್ಲೆಗೆ ಇರುವ ವ್ಯತ್ಯಾಸವನ್ನು ನೋಡೋಣ। ಹಲ್ಲೆ, ಇದು ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಗೆ ಉದ್ದೇಶಪೂರ್ವಕವಾಗಿ ಗಾಯವನ್ನುಂಟು ಮಾಡುವುದಾಗಿದೆ ಹಾಗೂ ಅದರಿಂದ ಭಯವನ್ನುಂಟು ಮಾಡುವ ಉದ್ದೇಶವನ್ನು ಹೊಂದಿದೆ, ಮಾಡುವಂತಹ ಸನ್ನಿವೇಶವನ್ನುಂಟು ಮಾಡುತ್ತದೆ। ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಗೆ ಬಲವಂತವಾಗಿ ಹೊಡೆಯುವುದು, ಅಂದರೆ ಒಬ್ಬ ವ್ಯಕ್ತಿಯ ಮೇಲೆ ಬಲಪ್ರಯೋಗವನ್ನು ಮಾಡುವುದು, ಆದರೆ ಇಂತಹ ಬಲಪ್ರಯೋಗವನ್ನು ಪ್ರತ್ಯಕ್ಷವಾಗಿ ತಾಗಿಸಬೇಕೆಂಬ ನಿಯಮವಿಲ್ಲ, ಯಾವುದೇ ಸನ್ನೆಯ ಮುಖಾಂತರ ಹಾಗೂ ಭಯವನ್ನು ಹುಟ್ಟಿಸುವ ಮುಖಾಂತರ ಚಟುವಟಿಕೆ ಮಾಡುವುದು ಕೂಡ ಒಂದು ಹಲ್ಲೆ ಎಂದು ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ। ಹಾಗೆಯೇ ಒಂದು ಕೃತ್ಯವು ಅಪಕೃತ್ಯವಾಗಬೇಕಾದರೆ ಅದನ್ನು ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಗೆ ಬಲವಂತವಾಗಿ ಅಥವಾ ತನ್ನ ಬಲವನ್ನು ಇನ್ನೊಬ್ಬನ ಮೇಲೆ ಪ್ರಯೋಗ ಮಾಡಿ ಹೆದರಿಕೆಯನ್ನು ಹುಟ್ಟಿಸುವಂತೆ ಮಾಡುವುದಾಗಿದೆ। ಇಂತಹ ಕೃತ್ಯವನ್ನು ನೇರವಾಗಿ ಮಾಡಬೇಕೆಂದೇನಿಲ್ಲ, ಅಪ್ರತ್ಯಕ್ಷವಾಗಿ ಅಂದರೆ ಪರೋಕ್ಷವಾಗಿ ಮಾಡುವಂತಹವಾಗಿದ್ದರೂ ಸಹ ಅದನ್ನು ಹಲ್ಲೆ ಎಂದು ಕರೆಯಲಾಗುತ್ತದೆ। ಉದಾಹರಣೆಗೆ, ಪೇಟೆಯಲ್ಲಿ ವೇಗವಾಗಿ ನಡೆಯುವಾಗ ಆಕಸ್ಮಿಕವಾಗಿ ಒಬ್ಬ ವ್ಯಕ್ತಿಗೆ ಇನ್ನೊಬ್ಬ ವ್ಯಕ್ತಿಯಿಂದ ತನ್ನ ಕೈಯನ್ನು ಜೋರಿನಿಂದ ತಾಗಿಸುವುದು, ಇದು ಹಲ್ಲೆ ಎಂದು ಎನ್ನಿಸದು, ಆದರೆ ಅದೇ ವ್ಯಕ್ತಿ ರೋಷದಿಂದ ಯಾವುದೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಆತನಿಗೆ ಹೊಡೆಯುವುದಾಗಲಿ ಕೈ ಎತ್ತಿ ಜೋರಾಗಿ ಬೀಸುವುದಾಗಲಿ ಮಾಡುವುದು, ಅದು ಹಲ್ಲೆ ಎಂದು ಪರಿಗಣಿಸಲಾಗುತ್ತದೆ। ಇದೇ ಒಬ್ಬ ವ್ಯಕ್ತಿಯು
ಇನ್ನೊಬ್ಬ ವ್ಯಕ್ತಿಗೆ ರೋಷದಿಂದ ಆಡಿದ ಮಾತುಗಳು ಕೂಡ ಹಲ್ಲೆಯೆಂದು ಅನಿಸುತ್ತದೆ. ಅಲ್ಲದೆ ಜೋರಾಗಿ ಹೊಡೆಯುವುದು ಅಥವಾ ರೋಷದಿಂದ ಮಾತನಾಡುವುದು ಕೇಳಿದ ಪ್ರತಿವಾದಿಯು ಭಯವನ್ನುಟ್ಟುಕೊಂಡರೆ, ಪ್ರತಿವಾದಿಯಲ್ಲಿ ಭಯವು ಹುಟ್ಟಿಕೊಂಡರೆ, ಅಂದರೆ ತನ್ನ ಮೇಲೆ ವಾದಿಯು ಆಕ್ರಮಣ ಮಾಡಬಹುದೆಂದು ಭಯ ಹುಟ್ಟಿದರೆ ಅಥವಾ ಅವನಿಗೆ ಅನಿಸಿದರೆ ಅದು ಕೂಡ ಹಲ್ಲೆ ಮಾಡಿದಂತೆಯೇ ಆಗುತ್ತದೆ. ಈ ರೀತಿಯಾಗಿ ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಯಿಂದ ಹಾನಿಯನ್ನು ಅನುಭವಿಸಿದರೆ ಅಥವಾ ಆ ರೀತಿಯಾಗಿ ನಷ್ಟ ಉಂಟಾದರೆ ಅದನ್ನು ಹಲ್ಲೆ ಎಂದು ಕರೆಯಲಾಗುತ್ತದೆ. ಈಗ ಪ್ರಹಾರದ ಬಗ್ಗೆ ನೋಡೋಣ. ಪ್ರಹಾರ ಇದು ಕೂಡ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಆಗಿರುವಂತಹ ಅಪಕೃತ್ಯ ಎಂದು ಕರೆಯಲಾಗುತ್ತದೆ. ಅಂದರೆ ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಗೆ ರೋಷದಿಂದ ಅಥವಾ ಆವೇಶದಿಂದ ಮಾಡಿದಂತಹ ನಷ್ಟವೆಂದು ಕರೆಯಬಹುದು. ಈ ನಷ್ಟವನ್ನು ಉದ್ದೇಶಪೂರ್ವಕವಾಗಿ ಅಥವಾ ಪ್ರತ್ಯಕ್ಷವಾಗಿ ಜೋರಾಗಿ ಡಿಕ್ಕಿ ಹೊಡೆಯುವುದರ ಮೂಲಕ ಅಥವಾ ಮತ್ತೊಬ್ಬ ವ್ಯಕ್ತಿಗೆ ಹಾನಿಯನ್ನುಂಟು ಮಾಡುವ ಉದ್ದೇಶವನ್ನು ಈ ಪ್ರಹಾರವು ಹೊಂದಿರುತ್ತದೆ. ಪ್ರಹಾರವು ಘಟಿಸಬೇಕಾದರೆ ಅಥವಾ ಪ್ರಹಾರ ಎನ್ನಿಸಬೇಕಾದರೆ ಯಾವುದೇ ಕಾರಣವಿಲ್ಲದೆ ಇನ್ನೊಬ್ಬ ವ್ಯಕ್ತಿಗೆ ತೊಂದರೆಯುಂಟು ಮಾಡಬಹುದು ಅಥವಾ ಜೋರಾಗಿ ಹೊಡೆದು ಸಾವನ್ನುಂಟು ಮಾಡುವುದು. ಇಂತಹ ಕೃತ್ಯಗಳನ್ನು ಉದ್ದೇಶಪೂರ್ವಕವಾಗಿ ಮಾಡಿರಬೇಕು ಮತ್ತು ಅದರಿಂದ ಆ ವ್ಯಕ್ತಿಗೆ ಹಾನಿಯಾಗಿರಬೇಕು ಹಾಗೂ ನಷ್ಟವನ್ನುಂಟು ಮಾಡಿರಬೇಕು. ಆದರೆ ಎಲ್ಲ ಸಮಯದಲ್ಲಿ ಪ್ರಹಾರವೆಂದು ಎನಿಸಲು ಬರುವುದಿಲ್ಲ. ಎಂದರೆ ಮೂರು ನಾಲ್ಕು ಜನ ಅತ್ಯಂತ ಸಣ್ಣದಾದಂತಹ ಹಾದಿಯಲ್ಲಿ ಹೋಗುವಾಗ ಒಬ್ಬರಿಗೊಬ್ಬರು ಜೋರಾಗಿ ಡಿಕ್ಕಿ ಹೊಡೆದರೆ ಅಥವಾ ತಾಗಿಸಿದರೆ ಅದನ್ನು ಪ್ರಹಾರ ಎಂದು ಕರೆಯಲು ಬರುವುದಿಲ್ಲ. ಏಕೆಂದರೆ ಇಲ್ಲಿ ಒಬ್ಬರಿಗೊಬ್ಬರು ಯಾವುದೇ ತರನಾದಂತಹ ದುರುದ್ದೇಶವನ್ನು ಹೊಂದಿರುವುದಿಲ್ಲ. ಅಲ್ಲದೆ ಅವರು ಯಾವುದೇ ತರನಾದಂತಹ ನಷ್ಟವನ್ನು ಉಂಟು ಮಾಡುವಂತಹ ಭಾವನೆಯಾಗಲಿ ಯಾವುದೇ ಆ ರೀತಿಯಾದ ಮನಸ್ಸನ್ನು ಹೊಂದಿರುವುದಿಲ್ಲ. ಇಂತಹ ಕೃತ್ಯಗಳು ನಷ್ಟವಾದರೂ ಕೂಡ ಪ್ರಹಾರ ಎಂದು ಕರೆಯಲು ಬರುವುದಿಲ್ಲ. ಈ ರೀತಿಯಾಗಿ ಹಲ್ಲೆ ಮತ್ತು ಪ್ರಹಾರದ ನಡುವಿನ ವ್ಯತ್ಯಾಸವನ್ನು ನಾವು ಕಾಣಬಹುದು. ಹಾಗೆಯೇ ಒಂದು ಉದಾಹರಣೆಯ ಮೂಲಕ ಪ್ರಹಾರ ಮತ್ತು ಹಲ್ಲೆಗೆ ಇರುವ ವ್ಯತ್ಯಾಸವನ್ನು ಸಹ ನೋಡೋಣ. ಉದಾಹರಣೆಗೆ ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಯ ಮೇಲೆ ನೀರನ್ನು ಎರಚಿದರೆ ಅದು ಹಲ್ಲೆಯಾಗುತ್ತದೆ. ಅದೇ ರೀತಿ ಅದೇ ನೀರನ್ನು ಇನ್ನೊಬ್ಬ ವ್ಯಕ್ತಿಯ ಮೇಲೆ ಬಿದ್ದರೆ ಅದು ಪ್ರಹಾರ ಎಂದು ಕರೆಯಲಾಗುತ್ತದೆ. ಈ ರೀತಿಯಾಗಿ ಹಲ್ಲೆ ಮತ್ತು ಪ್ರಹಾರದ ನಡುವಿನ ವ್ಯತ್ಯಾಸವನ್ನು ನಾವು ತಿಳಿದುಕೊಂಡೆವು. ಈಗ ಹಲ್ಲೆ ಮತ್ತು ಪ್ರಹಾರದಲ್ಲಿರುವ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಕರಣಗಳನ್ನು ನೋಡೋಣ. ಮೊದಲನೇ ಪ್ರಕರಣವಾದ ಸ್ಟೆಫನ್ಸ್ ವರ್ಸಸ್ ನಿಯರ್ ಬಗ್ಗೆ ನೋಡೋಣ. ಈ ಪ್ರಕರಣದಲ್ಲಿ ಇರುವ ಸಿದ್ಧಾಂತವೆಂದರೆ ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಗೆ ಮಾಡಿದಂತಹ ಅಪಕೃತ್ಯವು ಹಲ್ಲೆಯಾಗುತ್ತದೆ. ಅದು ಉದ್ದೇಶವನ್ನು ಹೊಂದಿರುತ್ತದೆ. ಆ ಅಪಕೃತ್ಯದಿಂದ ವಾದಿಗೆ ನಷ್ಟವಾಗಿರಬೇಕು ಹಾಗೂ ಆ ಕೃತ್ಯವು ನಮ್ಮ ಬಲವನ್ನು ಪ್ರಯೋಗ ಮಾಡಲಾಗುತ್ತದೆ. ಇದು ಈ ಪ್ರಕರಣದ ಸಿದ್ಧಾಂತವಾಗುತ್ತದೆ. ಹಾಗೆ ಇದರಲ್ಲಿರುವ ಮುಖ್ಯ ಅಂಶ ಹಾಗೂ ವಸ್ತುಸ್ಥಿತಿಯ ಬಗ್ಗೆ ನೋಡೋಣ. ವಾದಿಯು ಪ್ಯಾರಿಸ್ ಮೀಟಿಂಗ್ನ ಚೇರ್ಮನ್ ಆಗಿದ್ದನು. ಪ್ರತಿವಾದಿಯು ಅತ್ಯಂತ ಸಿಡುಕಿನ ಸ್ವಭಾವನಾಗಿದ್ದನು. ಕಾರಣ ಒಂದು ಮೀಟಿಂಗ್ನಲ್ಲಿ ಅವನನ್ನು ಹೊರಹಾಕಬೇಕೆಂಬ ಬಹುಮತಗಳಿಂದ ನಿರ್ಧರಿಸಲಾಯಿತು. ಅದನ್ನು ಕೇಳುತ್ತಲೇ ಪ್ರತಿವಾದಿಯು ಸಿಟ್ಟಿನಿಂದ ನನ್ನನ್ನು ಹೊರಹಾಕುವ ಮೊದಲೇ ಚೇರ್ಮನ್ ಅನ್ನು ಕುರ್ಚಿಯಿಂದ ಕೆಳಗೆ ತಳ್ಳುತ್ತೇನೆಂದು ಹೇಳಿ ತನ್ನ ಮುಷ್ಟಿಯಿಂದ ಜೋರಾಗಿ ಅದುಮಿ ಅವನ ಕಡೆಗೆ ಮುನ್ನುಗ್ಗಿದನು. ಆದರೆ ಅವನ ಪಕ್ಕದಲ್ಲಿ ಕುಳಿತಿದ್ದಂತಹ ಚರ್ಚ್ ವಾರ್ಡನ್ ಅನ್ನು ಹಿಡಿದು ನಿಲ್ಲಿಸಿದನು. ಆದರೆ ಅಲ್ಲಿ ಕುಳಿತವರಿಗೆ ಅವನನ್ನು ಹಿಡಿದು ನಿಲ್ಲಿಸದಿದ್ದರೆ ಅವನು ಚೇರ್ಮನ್ ಅನ್ನು ಕೆಳಗೆ ಬೀಳಿಸಬಹುದಾಗಿತ್ತು ಎಂಬ ಸಂಭವವಿತ್ತು. ಈ ಪ್ರಕರಣದಲ್ಲಿ ಪ್ರತಿವಾದಿಯು ಸಿಟ್ಟಿನಿಂದ ಚೇರ್ಮನ್ಗೆ ಹಾನಿಯನ್ನು ಉಂಟು ಮಾಡುವ ಹಾಗೂ
ಆತನಿಗೆ ತೊಂದರೆಯನ್ನು ಮಾಡುವ ಉದ್ದೇಶವನ್ನು ಹೊಂದಿರುತ್ತಾನೆ. ಹೀಗಾಗಿ ಇದನ್ನು ಹಲ್ಲೆ ಎಂದು ಪರಿಗಣಿಸಲಾಗುತ್ತದೆ. ಆಗ ನ್ಯಾಯಾಲಯವು ಇದೊಂದು ಹಲ್ಲೆ ಎಂದು ಪರಿಗಣಿಸಿತು ಹಾಗೂ ವಾದಿಗೆ ಶಿಲ್ಲಿಂಗ್ ನಾಮಪತ್ರ ಪರಿಹಾರವನ್ನು ನೀಡುತ್ತದೆ. ಹಾಗೆ ಇಲ್ಲಿ ಇನ್ನೊಂದು ಪ್ರಕರಣವನ್ನು ನೋಡೋಣ. ಅದುವೇ ಥಿಮೋತಿ ವರ್ಸಸ್ ಸಿಮ್ಸನ್. ಈ ಪ್ರಕರಣದಲ್ಲಿ ಸಿದ್ಧಾಂತವನ್ನು ಗಮನಿಸುವುದಾದರೆ ಅಧಿಕಾರಿಗಳು ಮತ್ತು ಅಧಿಕಾರವಿರುವ ವಸ್ತುವಿನ ಮಾಲಕರು ತಮ್ಮ ವಸ್ತುವಿಕೆಗೆ ಕರ್ತವ್ಯಕ್ಕೆ ಕುಂದುಕೊರತೆಗಳು ಹಾಗೂ ಕಾನೂನಿಗೆ ಮೀರಿ ಹೊರುವ ವ್ಯಕ್ತಿಗಳನ್ನು ಶಿಕ್ಷಿಸಿದರೆ ತಮ್ಮ ವಸ್ತುವಿನ ಮೇಲೆ ಅಧಿಕಾರ ಚಲಾಯಿಸಿದರೆ ಅದರಿಂದ ಬೇರೆ ವ್ಯಕ್ತಿಗಳಿಗೆ ನಷ್ಟ ಉಂಟಾಗಬಹುದು ಅಥವಾ ಹಾನಿಯಾದರೆ ಅದಕ್ಕೆ ಈ ವ್ಯಕ್ತಿಗಳು ಕಾರಣ ಆಗಲಾರದು. ಈ ಪ್ರಕರಣದಲ್ಲಿ ಒಬ್ಬ ಗಿರಾಕಿಯು ಬಂದು ಅಂಗಡಿಗೆ ಒಂದು ವಸ್ತುವನ್ನು ಕೊಳ್ಳಲು ಬಯಸುತ್ತಾನೆ. ಆ ವಸ್ತುವಿನ ಮೇಲೆ ಪ್ರದರ್ಶಿಸಿದವರಿಗೆ ಆ ವಸ್ತುವನ್ನು ನೀಡುವಂತೆ ಒತ್ತಾಯಿಸುತ್ತಾನೆ. ಅಂಗಡಿಯವನು ಅದನ್ನು ಆ ಬೆಲೆಗೆ ಕೊಡಲು ನಿರಾಕರಿಸಿದಾಗ ಅವನು ಅಂಗಡಿಯನ್ನು ಬಿಟ್ಟು ಹೊರಗೆ ಹೋಗುವುದಿಲ್ಲವೆಂದು ಧರಣಿಗೆ ಕೂಡಲು ಅಂಗಡಿಯ ಮಾಲೀಕನಿಗೆ ಅಂದರೆ ತನ್ನ ನೌಕರರಿಂದ ಅವನನ್ನು ಎತ್ತಿ ಹೊರಹಾಕುವಂತೆ ಹೇಳುತ್ತಾನೆ. ಆಗ ನೌಕರರು ಅವನನ್ನು ಎತ್ತಿ ಹೊರಹಾಕುತ್ತಾರೆ. ಆಗ ವಾದಿಯು ನ್ಯಾಯಾಲಯದ ಮೊರೆ ಹೋಗುತ್ತಾರೆ. ಆಗ ವಾದಿಯು ನ್ಯಾಯಾಲಯದ ಮುಂದೆ ತನಗೆ ನಷ್ಟ ಪರಿಹಾರವನ್ನು ಕೊಡಿಸಬೇಕೆಂದು ಕೇಳಿಕೊಳ್ಳುತ್ತಾನೆ. ಆಗ ನ್ಯಾಯಾಲಯವು ವಾದಿಯ ಮನವಿಯನ್ನು ಅಲ್ಲಗಳೆಯುತ್ತದೆ. ಕಾರಣ ಪ್ರತಿವಾದಿಯ ಕ್ರಮವನ್ನು ಸಮರ್ಥಿಸುತ್ತಾ ಇದು ಸಮರ್ಪಕ ಕೃತ್ಯವೆಂದು ಹೇಳಿ ವಸ್ತುವಿನ ಮೇಲೆ ಪ್ರದರ್ಶಿಸಲಾದ ಬೆಲೆಗೆ ಆ ವಸ್ತುವನ್ನು ಮಾರಲೇಬೇಕೆಂಬ ಕಡ್ಡಾಯವೇನೆಂದು ಇಲ್ಲ ಎಂದು ನ್ಯಾಯಾಲಯವು ತಿಳಿಸುತ್ತದೆ. ಹಾಗೂ ಅದೇ ಬೆಲೆಗೆ ಮಾರಬೇಕೆಂಬ ಕಾನೂನು ಇಲ್ಲ ಎಂದು ಆದೇಶವನ್ನು ನೀಡುತ್ತದೆ. ಈ ರೀತಿಯಾಗಿ ಹಲ್ಲೆ ಮತ್ತು ಪ್ರಹಾರದಲ್ಲಿ ಇನ್ನೂ ಹಲವು ಪ್ರಕರಣಗಳನ್ನು ನೋಡಬಹುದು. ಈ ವಿಡಿಯೋ ಇಷ್ಟವಾದಲ್ಲಿ ಹಾಗೂ ಮುಂದಿನ ನಮ್ಮ ವಿಡಿಯೋಗಳನ್ನು ತಿಳಿಯಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿರಿ. ಧನ್ಯವಾದಗಳು.